ಅವರು ಜಗಶೇತ್ರ ಸಾಹೇಬ್ಕ್ಕಿಂತ ಬೈ ಚಾನ್ಸ್ ವಯಸ್ಸಲ್ಲಿ ಚಿಕ್ಕರು ಆಗಿದ್ದರೆ ಅವರಿಗೆ ಮುಜುಗರ ಆಗ್ತತೆ. ಆ ರೀತಿ ಮುಜುಗರ ತಪ್ಪಸಕ ಮತ್ತು ಪಾರ್ಟಿ ಇನ್ನೊಬ್ಬ ಕಾರ್ಯಕರ್ತನನ್ನ ಬಳಸೋ ದೃಷ್ಟಿಯಿಂದ ಶ್ರೀಮಾನ್ ಜಗದೀಶೆಟ್ಟರ್ ಸಾಹೇಬರಿಗೆ ನೀವು ರಾಜ್ಯಸಭೆಗೆ ಹೋಗ್ರಿ, ಅಲ್ಲಿ ಅದರ ಜೊತೆ ಇನ್ನೂ ಉತ್ತಮವಾದ ಹುದ್ದೆಯನ್ನು ಕೂಡ ಕೊಡುತ್ತೆ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಹೇಳ್ತದೆ. ಈ ಸಂದರ್ಭದಲ್ಲಿ ಅವರು ಈ ರೀತಿ ಅಲ್ಲಿ ಪಕ್ಷದ ಎಲ್ಲ ಪಕ್ಷದಿಂದ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಕೇವಲ ಅವರು ಮಾತ್ರ ಅಲ್ಲ ಅವರ ಮನೆ ಅವರ ತಮ್ಮ ಕೂಡ ಎರಡು ಸರ್ತೆ ಪಕ್ಷ ಎಮ್ ಎಲ್ ಸಿ ಮಾಡ್ತಾರೆ. ಮತ್ತು ಅವರು ನೆನಪಿಟ್ಕೋಬೇಕು, ಇವತ್ತು ಹುಬ್ಬಳ್ಳಿ ದಾವಡದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೇವಲ ಬೆವರನ್ನು ಮಾತ್ರ ಸುರಿಸಿಲ್ಲ, ಕೇವಲ ರಕ್ತ ಮಾತ್ರ ಸುರಿಸಿಲ್ಲ, ನಮ್ಮ ಹುಬ್ಬಳ್ಳಿ ದಾವಡದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜೀವಾಸತೆ ಕೊಟ್ಟರು, ಗುಂಡಿಗೆ ಬಲಿಯಾಗಿದ್ದಾರೆ. ಅಂಥ ಕಾರ್ಯಕರ್ತರ ವತಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಹುಬ್ಬಳ್ಳಿ ದಾವಡದಲ್ಲಿ ಬೆಳೆದೈತಿ. ಅದರ ಸಂಬಂಧ ಜಗದೀಶ್ ಶೆಟ್ಟರ್ ಅಂತ ನಾಯಕರು ಬೆಳೆದರು. ಹಾಗಾಗಿ ಆ ಪಕ್ಷಕ್ಕಾಗಿ ಅವ್ರದ್ದು ಋಣ ಇರಬೇಕು, ಪಕ್ಷಕ್ಕಾಗಿ ಶ್ರದ್ಧೆ ಇರಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು. ಇವತ್ತು ಅವರು ವಿನಾಕಾರಣವಾಗಿ ಯಾರ್ದೋ ಒಬ್ಬರದ ಹೆಸರು ಹೇಳಿ ಅವ್ರ ಮೇಲೆ ದೋಷಾರೋಪಣೆ ತೋರಿಸೋದು ಅವ್ರ ವ್ಯಕ್ತಿತ್ವಕ್ಕೆ ಗೌರವ ತರುವಂತ ವಿಷಯ ಅಲ್ಲ. ನಾ ಹಂಗೆ ಹೇಳಿಲ್ಲ, ನಾನು ಹೇಳಿದ ಈಗ ಅವರ ಜಗದೀಶ್ ಶೆಟ್ಟರ್ ಸಾಹೇಬ್ರದ ಸ್ಟ್ಯಾಂಡ್ ಇತ್ತು, ಹೋದ ಸತ್ಯ ಬೊಮ್ಮಾಯರ್ ಆದಾಗ ಬೊಮ್ಮಾಯರ್ ಮಂತ್ರಿಮಂಡಲದಲ್ಲಿ ನಾ ಮಂತ್ರಿ ಆಗುದಿಲ್ಲ ಅಂತ. ಆ ರೀತಿ ಅಮರಾಸನ್ ಸಿಚುವೇಶನ್ ಅವ್ರಿಗೆ ಮತ್ತೆ ಬರಬಾರ್ದು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ನಮ್ಮ ನಾಯಕರು ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ರು. ಬಿಜೆಪಿ ಲಿಂಗಾಯತ ವಾತಾವರಣ ಐತಿ, ಹಿಂಗಾಗಿ ನಾ ಪಕ್ಷಕ್ಕೆ ರಾಜೀನಾಮೆ ಸರ್. ಲಿಂಗಾಯತ್ರೆ ಸಿಎಂ ಆಗ್ತಾರೆ ಅಂತಂದು ಹೇಳಿದ್ರು ಸರ್, ನೆಕ್ಸ್ಟ್ ಟೈಮ್ ಕೂಡ ಲಿಂಗಾಯತ್ರೆ ಆಗ್ಬೋದು. ಅದನ್ನ ಆಲ್ರೆಡಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಆ ಅತ್ಯಂತ ಹೆಚ್ಚಿನ ಪ್ರಮಾಣದ ಲಿಂಗಾಯತ ಮುಖ್ಯಮಂತ್ರಿಗಳನ್ನ, ಲಿಂಗಾಯತ ಮಂತ್ರಿಗಳನ್ನ, ಲಿಂಗಾಯತ ಎಮ್ ಎಲ್ ಎಗಳನ್ನ, ಲಿಂಗಾಯತ ಅಭ್ಯರ್ಥಿಗಳನ್ನ ಯಾವ್ದಾದ್ರು ಮಾಡಿದ್ದ ಪಕ್ಷ ಇತ್ತು ಅಂದ್ರೆ ಭಾರತೀಯ ಜನತಾ ಪಕ್ಷ. ಹಿಂದೆ ಕೂಡ ಲಿಂಗಾಯತರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮುಂದೆ ಕೂಡ ಲಿಂಗಾಯತರು ಮುಖ್ಯಮಂತ್ರಿಗಳು ಆಗ್ತಾರ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇವರೇನು ಒಣ ಸುದ್ದಿ ಹಬ್ಸಾಕ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನ ಯಾರು ಜನ ನಂಬುದಿಲ್ಲ. ಬರ್ತಾರೆ, ಈಗಿನ ನಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಸಹಜವಾಗಿ ರಾಷ್ಟ್ರ ನಾಯಕರು ಬರ್ತಿದ್ದಾರೆ. ಇವತ್ತ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ಶ್ರೀಮಾನ್ ಜಗತ್ ಪ್ರಕಾಶ್ ನಡ್ಡಾ ಅವರು ಬರ್ತಿದ್ದಾರೆ. ಅವರು ಸಂಜೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬುದ್ಧಿಜೀವಿಗಳನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಅದರ ನಂತರ ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ರೀತಿ ನಮ್ಮ ನಾಯಕರು ಬರ್ತಿದ್ದಾರೆ.